ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಸ್ತುತ ದಿನದಲ್ಲಿ ಈ SATS ಅನ್ನೋದು ನಮ್ಮ ಶೈಕ್ಷಣಿಕ ಒಂದು ಪ್ರಕ್ರಿಯೆಯಲ್ಲಿ ಒಂದು ಅವಿಭಾಗ ಅಂಗವಾಗಿ ಬದಲಾವಣೆ ಆಗ್ತದೆ. ಏಕೆಂದರೆ ಪ್ರತಿದಿನ ನಾವು ವಿದ್ಯಾರ್ಥಿಗಳ ಹಾಜರಾತಿಯನ್ನು ನಾವು ದಾಖಲೀಕರಣವನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ಮುಂದಿನ ವರ್ಷಕ್ಕೆ ಬೇಕಾದಂತಹ ಪಠ್ಯಪುಸ್ತಕಗಳನ್ನು ಕೂಡ ನಾವು ಈ SATS ದಾಖಲೀಕರಣ ಮಾಡ್ತಾ ಇದ್ದೀವಿ, ಜೊತೆಯಲ್ಲಿ ವಿದ್ಯಾರ್ಥಿಯ ಸಾಧನೆ, ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳನ್ನು ಕೂಡ ಈ ಒಂದು SATS ನಾವು ದಾಖಲೀಕರಣಗಳನ್ನು ಮಾಡ್ತಾ ಇದ್ದೀವಿ. ಇದರ ವಿಷಯದ ಕುರಿತಂತೆ ಈ STS ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಮುಖ್ಯ ಗುರುಗಳು ಈ ಒಂದು ಕಾಲದಲ್ಲಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು SATS ಸಂಬಂಧಪಟ್ಟಂತೆ ಒಂದು ಸರಣಿಯ ಮೂಲಕ ಈ ಒಂದು SATS ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಈ ಒಂದು ಸರಣಿಯಲ್ಲಿ SATS ಕುರಿತಂತೆ ಸಂಪೂರ್ಣವಾಗಿ ವಿವಿಧ ಎಪಿಸೋಡ್ಗಳಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ಈ ಮಾಹಿತಿಯನ್ನು ಎಲ್ಲರೂ ಪಡೆಯುವ ಮೂಲಕ ಈ ಒಂದು SATS ಜ್ಞಾನವನ್ನು ಪಡೆಯೋಣ ಅಂತ ನಾನು ಆಶಿಸ್ತಾ ಬನ್ನಿ, SATS ಬಗ್ಗೆ ಇಂದಿನಿಂದ ಒಂದು ಬೇಸಿಕ್ಕನ್ನು ಶುರು ಮಾಡೋಣ. ಏನು ಈ SATS ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಿಮಗೀಗಾಗಲೇ ತಿಳಿದಿದೆ, ಶಿಕ್ಷಣ ಕಿರಣ ಅಂತ. ಈ ಶಿಕ್ಷಣ ಕಿರಣ ವೆಬ್ಸೈಟಿಗೆ ನಾವು ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ಇವತ್ತು ಬೇಸಿಕಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಇದೆ. ಈ ಸ್ಕೂಲ್ ಎಜುಕೇಷನ್ ವೆಬ್ಸೈಟಿಗೆ ಹೋದರೆ ನೀವು ಇಲ್ಲಿ ಶಿಕ್ಷಣ ವಾಹಿನಿ ಹಲವಾರು ಬಲಗಡೆಯಲ್ಲಿ ನೋಡ್ತಾ ಇದ್ದೀರಾ, ಶಿಕ್ಷಣವಾಣಿ, ಸಕಾಲ ಸೇವೆಗಳು, ಶಿಕ್ಷಣ ಕಿರಣ, ಈ ರೀತಿ ಹಲವಾರು ವೆಬ್ ಲಿಂಕ್ಗಳಿದೆ. ನೀವು ಇಲ್ಲಿಂದ ಬೇಕಾದರೂ ಕೂಡ ಈ ಶಿಕ್ಷಕ ಕಿರಣ ವೆಬ್ಸೈಟಿಗೆ ನೀವು ನೇರವಾಗಿ ಎಂಟ್ರಿ ಮಾಡ್ಬೋದು, ಅಥವಾ ಗೂಗಲ್ನಲ್ಲಿ SATS ಅಂತ ಸರ್ಚ್ ಮಾಡುವ ಮೂಲಕನೂ ಕೂಡ ನೀವು ಒಂದು ಈ ವೆಬ್ಸೈಟ್ಗೆ ಹೋಗ್ಬೋದು. SATS ಅಂತ ಸರ್ಚ್ ಮಾಡೋ ಮೂಲಕ ಈ ಒಂದು ಲಿಂಕ್ ಬರುತ್ತೆ. ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಲಿಂಕ್ಗಳನ್ನು ಕಾಣ್ಬೋದು. ಉದಾಹರಣೆಗೆ ಟೀಚರ್ಸ್ ಟ್ರಾನ್ಸ್ಫರ್ ಲಿಂಕ್ ಆಗಿರ್ಬೋದು, MDF ಮಧ್ಯಾಹ್ನದ ಉಪಹಾರ ಯೋಜನೆ ಆಗಿರ್ಬೋದು, EDS ಮಾಹಿತಿ ಆಗಿರ್ಬೋದು, ಹಾಗೂ ಇನ್ನೂ ಬಹಳಷ್ಟು ಮಾಹಿತಿ ನೋಡ್ಬೋದು. ನಾವಿಲ್ಲಿ SATS ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ SATS ಅಂತ ಒಂದು ಕಾಣ್ತಾ ಇದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಈ ಶಾಲೆಗೆ ಲಾಗಿನ್ ಆಗಬೇಕಾಗುತ್ತೆ. ಮೊದಲನೇದಾಗಿ ಈ ಲಾಗಿನ್ ಆಗಬೇಕಂದ್ರೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಒಂದು user ID ಪಾಸ್ವರ್ಡನ್ನು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇಲ್ಲಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಲಾಗಿನ್ ಬರುತ್ತೆ. ಈ ಲಾಗಿನ್ನಲ್ಲಿ ನಿಮ್ಮ ಶಾಲೆಯ user ID ಪಾಸ್ವರ್ಡ್ನ ಹಾಕುವ ಮೂಲಕ ಈ ಒಂದು ಲಾಗಿನನ್ನು ಆಗ್ಬೋದಾಗುತ್ತೆ. ಒಂದು ನೆನಪಿಟ್ಕೊಳ್ರಿ ಎಲ್ಲ ಶಿಕ್ಷಕರು, ಅಂದರೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಈ ಒಂದು ಪಾಸ್ವರ್ಡನ್ನು ದಯವಿಟ್ಟು ಯಾರಿಗೆ ಕೊಡೋಕೆ ಹೋಗ್ಬಿಡ್ರಿ. ಯಾಕೆಂದರೆ ಇದು ಬಹಳ ಕಾಂಪ್ಲಿಕೇಟೆಡ್ ಆದಂಥ ವಿಷಯ. ಯಾಕೆಂದರೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳನ್ನು ಕೂಡ ಬೇರೆಯವರು ಹಾಳು ಮಾಡ್ತಕ್ಕಂತಹ ಒಂದು ಸ್ಥಿತಿನೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪಾಸ್ವರ್ಡನ್ನು ಯಾರಿಗೆ ಕೊಡದೆ ಮುಖ್ಯಗಳು ಬಳಸೋದು ಬಹಳ ಉತ್ತಮ ಅಂತ ಹೇಳ್ತಾ, ನೀವು ಲಾಗಿನ್ ಆಗಿದ ತಕ್ಷಣ ಇದು ಮೊದಲ ಸ್ಕ್ರೀನ್ ಆಗಿರುತ್ತೆ SATS ಸಂಬಂಧಪಟ್ಟಂತೆ. ಇವತ್ತು ಬೇಸಿಕಲ್ಲಿ ಏನೇನು ಈ SATS ಯಾವ್ಯಾವ ಕಾರ್ಯಗಳನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಈ 1ನೇ ತರಗತಿಗೆ ಸಂಬಂಧಪಟ್ಟಂಥ ದಾಖಲೆಯನ್ನು ಮಾಡ್ಕೊತೀವಿ, 1ನೇ ಕ್ಲಾಸಿಗೆ ಅಡ್ಮಿಷನ್ನ ಮಾಡ್ಕೊಳ್ತೀವಿ, FA ಮತ್ತು SA ಎಕ್ಸಾಮ್ಗಳ ಮಾಹಿತಿಯನ್ನು ನಾವು ದಾಖಲೀಕರಣ ಮಾಡ್ತಿದ್ದೀವಿ, ಕೆಲವು ದಿನಗಳಿಂದ ಪ್ರತಿನಿತ್ಯ ಡೈಲಿ ಅಟೆಂಡೆನ್ಸ್ ಕೊಡೋದನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಇಲ್ಲಿ SATS ಇನ್ನೂ ಬಹಳಷ್ಟು ಮಾಹಿತಿಗಳು ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೀವು ಎಡಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತಿದೆ, ಟೀಚರ್ಸ್ ಮ್ಯಾನೇಜ್ಮೆಂಟ್ ಅಂತಿದೆ. ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇವತ್ತು ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಿದೆ, ಆ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಟ್ಟು ದಾಖಲಾತಿಯ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಶಾಲೆಯದು, ಇಲ್ಲಿ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ತರಗತಿವಾರು ಗಂಡು ಹೆಣ್ಣಿನ ಒಂದು ದಾಖಲಾತಿ ನಿಮಗೆ ಇಲ್ಲಿ ಏನಾಗುತ್ತೆ ಸಿಗುತ್ತೆ. ಇದು ಈ ವರ್ಷ ಪ್ರಸ್ತುತ ವರ್ಷದ ದಾಖಲಾತಿ ಆಗಿರುತ್ತೆ. ಮತ್ತೇನು ನೋಡ್ಬೋದು ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಅಂದರೆ, ನಮಗೆ ಕೆಟಗರಿ ವೈಸ್ ನಮಗೇನಾದ್ರು ಎಷ್ಟು ದಾಖಲೀಕರಣ ಆಗಿದೆ ಬಗ್ಗೆ ಅಂತ ಮಾಹಿತಿ ಬೇಕಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಎನ್ರೋಲ್ಮೆಂಟ್ ವೈಸ್ ಅಂತಿದೆ, ಇಲ್ಲಿ ಸೋಷಿಯಲ್ ಕೆಟಗರಿ ವೈಸ್ ಅಂತಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂತಹ ತರಗತಿವಾರು ಈ ಸೋಷಿಯಲ್ ಕೆಟಗರಿ ವೈಸ್ ಏನಾಗುತ್ತೆ ಮಾಹಿತಿ ನಿಮಗೆ ನಿಮ್ಮ ಕೈಯಲ್ಲೇ
ಕೈ ಅಂಗೈಯಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ. ಮೀಡಿಯಂ ವಯಸ್ಸು ಕೂಡ ಸಿಗುತ್ತೆ ನೋಡಿ, ಈ ಥರ ಕನ್ನಡ ಮೀಡಿಯಂ ಅಂತಿದೆ. ಕೆಲವೊಂದು ಶಾಲೆಗಳಲ್ಲಿ ಎರಡು ಮೀಡಿಯಂ ಇದ್ದರೆ ಮೀಡಿಯಂ ವಯಸ್ಸು ಕೂಡ ಮಾಹಿತಿ ನಿಮಗೆ ಸಿಗುತ್ತೆ. ಇದು ಎನ್ರೋಲ್ಮೆಂಟ್ ವೈಸ್. ಮತ್ತೇನು ತಿಳ್ಕೊಳ್ಬೋದು ಅಂದರೆ ಈ ಒಂದು ವಿಷಯದಲ್ಲಿ ಅಂದರೆ, ಈಗ ನನಗೆ ಯಾವುದೋ ಒಂದು ತರಗತಿಯಲ್ಲಿರತಕ್ಕಂತಹ ವಿದ್ಯಾರ್ಥಿಯ ಮಾಹಿತಿಯನ್ನು ನೋಡಬೇಕಾಗುತ್ತೆ ಪಠ್ಯಕ್ಕೆದಲ್ಲಿ. ಉದಾಹರಣೆಗೆ ಏಳನೇ ತರಗತಿಯಲ್ಲಿರತಕ್ಕಂತಹ ಹುಡುಗರನ್ನು ನನಗೆ ಮಾಹಿತಿ ಬೇಕಾಗಿತ್ತು, ಬರೀ ಹುಡುಗರಷ್ಟೇ ಬೇಕಾಗುತ್ತೆ. ಆವಾಗ ಏನು ಮಾಡಬೇಕು, ಇಲ್ಲಿ ನೋಡ್ತಾ ಇದ್ದರೆ ಏಳನೇ ತರಗತಿ ಇದೆ, ಏಳನೇ ತರಗತಿಯ ಮುಂದೆ ಆರು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಆರರ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಆ ಒಂದು ಏಳನೇ ತರಗತಿಯಲ್ಲಿರ್ತಕ್ಕಂತಹ ಆರು ಜನಗಳ ವಿದ್ಯಾರ್ಥಿಯ ಹೆಸರು ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ, ಎಷ್ಟು ಸುಲಭವಾಗಿ ನಮಗೆ ಮಾಹಿತಿ ಸಿಗುತ್ತೆ. ಮತ್ತು ಈ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಇನ್ನೂ ಬಹಳಷ್ಟು ಮಾಹಿತಿನ ನಾವು ನೋಡಬೇಕು ಅಂತಂದರೆ, ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಎಸ್ ಟಿ ಎಸ್ ನಂಬರ್ ಇರುತ್ತೆ. ಆ ಎಸ್ ಟಿ ಎಸ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಆ ತಂದೆಯ ಹೆಸರಾಗಿರ್ಬೋದು, ತಾಯಿಯ ಹೆಸರು, ಜನ್ಮದಿನಾಂಕ, ಇನ್ನೂ ಬಹಳಷ್ಟು ಮಾಹಿತಿಗಳು ಓಪನ್ ಆಗುತ್ತೆ. ಈ ರೀತಿ ನಾವು ನಮ್ಮ ಮೊಬೈಲ್ನಲ್ಲೇ ಕೂಡ ಏನು ಮಾಡ್ಬೋದು, ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯೋದಕ್ಕೆ ಅವಕಾಶ ಇದೆ. ಇದು ಮೊದಲನೇ ವಿಡಿಯೋ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಈ ಸ್ಯಾಟ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.